राज्यातील भाजप सरकार आपल्या अंतर्गत संघर्षामध्ये पूर्ण बुडाले असता संपूर्ण शैक्षणिक व्यवस्था कोलमडली असल्याचा आरोप बेळगाव काँग्रेसचे ग्रामीण जिल्हाध्यक्ष विनय नावलगट्टी यांनी केला आहे. शनिवारी शहरातील काँग्रेस हॉलमध्ये पत्रकार परिषदेत बोलताना त्यांनी सांगितले की कोरोना व्हायरस संसर्गाची तपासणी करण्यासाठी मुलांवर दबाव आणले जात आहेत, तसे शाळा सुरू करण्याची कोणतीही सरकारची योजना नसल्याने मुलांचे भविष्य धोक्यात आले आहे. ಏನು ಈ ಕಳೆದ 6 ತಿಂಗಳಿಂದ ನಮ್ಮ ಇಡೀ ಜಗತ್ತಿನಾದ್ಯಂತ ಕೊರೋನಾ ವೈರಸ್ದಿಂದ ಏನು ಒಂದು ಹಾವಳಿ ತತ್ತರಿಸ್ತಾ ಇದೆ. ಅದರಲ್ಲಿ ಶಿಕ್ಷಕ ವರ್ಗ, ಶಿಕ್ಷಣ ಇಲಾಖೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪೋಷಕರಿರ್ಬೋದು ಅಥವಾ ಶಿಕ್ಷಕರಿರ್ಬೋದು ಅಥವಾ ಕಾಲೇಜು ಶಾಲೆಗಳ ಸಂಸ್ಥೆಯವರಿರ್ಬೋದು ಹಾಗೂ ಸ್ಟಾಫ್ದವರಿರ್ಬೋದು, ಈ ಎಲ್ಲರ ವಿಷಯವನ್ನು ಎತ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಗುರುನಮನ ಅನ್ನುವ ಒಂದು ಇವತ್ತು ಏನು ಶಿಕ್ಷಕನ ದಿನಾಚರಣೆ ಇದೆ, ಈ ಸಂದರ್ಭದಲ್ಲಿ ಗುರುನಮನ ಅಂತೇಳಿ ನಾವು ಒಂದು ವಿಷಯವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ, ಶಿಕ್ಷಣ ಇಲಾಖೆ ಏನು ಶಿಕ್ಷಕರಿದ್ದಾರೆ ಅಥವಾ ಸ್ಟಾಫ್ದವರಿದ್ದಾರೆ ಅವರ ಸಲುವಾಗಿ ಯಾವ್ಯಾವ ಯೋಜನೆಗಳನ್ನು ಕೈಗೊಂಡಿದ್ದಾರೆ, ಯಾವ ರೀತಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವ ರೀತಿ ವಿಫಲವಾಗಿದ್ದಾರೆ ಮತ್ತು ಅವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹಕ್ಕೊತ್ತಾಯವನ್ನು ನಾವು ಇವತ್ತು 10 ಪಾಯಿಂಟ್ಗಳ ಹಕ್ಕೊತ್ತಾಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ, ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಏನು ಈ ಸರ್ಕಾರ ಸಂಪೂರ್ಣವಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ. ಶಿಕ್ಷಕರಿರ್ಬೋದು ಅಥವಾ ವಿದ್ಯಾರ್ಥಿಗಳನ್ನು ಈ ನಿಟ್ಟಿನಲ್ಲಿ ತಯಾರು ಮಾಡಲಿಕ್ಕೆ, ಅದೇ ರೀತಿ ಬಿಸಿ ಊಟವನ್ನು ಏನು ಈಗ ಕರೋನಾ ಸಲುವಾಗಿ ನಿಲ್ಲಿಸಿದ್ದಾರೆ, ಈ ಬಿಸಿ ಊಟದ ನಿಲ್ಲಿಸುವ ಪರಿಣಾಮವಾಗಿ ಭಾಳಷ್ಟು ಮಕ್ಕಳಲ್ಲಿ, ಬಡ ಮಕ್ಕಳಲ್ಲಿ ಅಪೌಷ್ಟಿಕತೆ ಕೊರತೆ ಕಾಣ್ತಾ ಇದೆ. ಹಾಗಾಗಿ ನಾವು ಏನು ಒತ್ತಾಯ ಮಾಡ್ತೀವಿ ಅಂದರೆ ಈ ಬಿಸಿ ಊಟ, ಮಧ್ಯಾಹ್ನ ಬಿಸಿ ಊಟವನ್ನು ವಿದ್ಯಾರ್ಥಿಗಳ ಮನೆಗಳಿಗೆ ತಲುಪಿಸ್ಬೇಕು. ಅದೇ ರೀತಿ ಶಾಲೆಗಳ ಈ ಆನ್ಲೈನ್ ಕ್ಲಾಸ್ ಮುಖಾಂತರ ಏನು ಇರೋದರಿಂದ ಶೇಕಡ 60% ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಫೋನ್ಗಳಿವೆ, ಅದರಲ್ಲೂ ಕೇವಲ 50% ವಿದ್ಯಾರ್ಥಿಗಳಲ್ಲಿ ಅದರ ಇಂಟರ್ನೆಟ್ ಕನೆಕ್ಷನ್ ಇರುವುದರಿಂದ 50% ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ದೊರೆಯುವುದಿಲ್ಲ. ಹೀಗಾಗಿ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಈ ಮೊಬೈಲನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹಾಗೂ ಅವರನ್ನು ಶಿಕ್ಷಣದಿಂದ ವಂಚನೆ ಆಗದಂತೆ ನೋಡ್ಕೊಳ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಒಂದು ಏನು ಆರ್ಥಿಕತೆಯಿಂದ ಬಳಲ್ತಾ ಇದ್ದಾರೆ ಅವರು, ಆ ಕಾರಣಕ್ಕೋಸ್ಕರ ಅವರಿಗೆ ಯಾವುದಾದ್ರೂ ಒಂದು ಪ್ಯಾಕೇಜ್ ಮಾಡಿ ಅವರ ಜೀವನವನ್ನು ನಡೆಸುವ ನಿಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತೇವೆ. ते पुढे म्हणाले की सरकारी शालेय मुलांची परिस्थिती खालावत आहे आणि गरिबांच्या मुलांना शिक्षित करण्याची सरकारची कोणतीही योजना दिसत नाही, असे पत्रकार परिषदेत बोलताना विनय नावलगट्टी यांनी स्पष्ट केले आहे. यावेळी बेळगाव काँग्रेसचे नगरपालिका अध्यक्ष राजू शेठ, परशुराम वागन्नावर सह आदी उपस्थित होते.